ನಮಸ್ಕಾರ. ಫೀಮೇಲ್ ಓರಿಯೆಂಟೆಡ್ ಫಿಲಂ ಅಂದ್ರೆ ರವಿಚಂದ್ರನ್ ಕರಿಬೇಕಲ್ಲ. ಆಚಾರ ಬಾಬು, ಐ ತಿಂಕ್ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ, ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಹತ್ರ ಒಂದು 6-7 ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವ್ರ ಹಠ. ಆಮೇಲೆ ಮ್ಯಾಥ್ಯೂ ಇಸ್ ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್, ನನಗೆ ತುಂಬ ಒಳ್ಳೆ ಡಿಸಿಪ್ಲಿನಿಂದ ನಡ್ಕೊಳ್ಳೋ ಒಂದು ಪಾತ್ರ. ಅವ್ರು ನೋಡೋದು ಖುಷಿ ಆಗುತ್ತೆ, ಅವ್ರು ನೋಡ್ಕೊಳ್ಳೋ ರೀತಿ. ಅವ್ರು ನಮಗೆ ರವಿ ಪಾಪನ ಸಿನಿಮಾ ಪರಿಚಯ ಅವರು, ಅದಕ್ಕೆ ಮುಂಚೆಯೂ ಕಾಂತಿನಗರ ಇದ್ದಾರೆ. ಬಟ್ ವೆರಿ ಸಿಂಪಲ್ ಪರ್ಸನ್, ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ. ಅವ್ರು ಇದನ್ನು ನೀವೇ ಮಾಡಬೇಕು, ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು, ಒಂದು ಸೂಪಾಗಿರೋ ಪಾತ್ರ. ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರು ಒಂದು ಸೂಪಾಗಿರೋ ಪಾತ್ರ ಮಾಡಬೇಕು ಅಂದರೆ ಈ ತುಕ ಅಲ್ಲ ಜನರಲ್ ಆಗಿ ಆ ತುಕ. ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದ್ರೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನು ಇವತ್ತೇ ಎಂಟ್ರಿ, ನಾನು ಇನ್ನೂ ಏನೋ ಶೂಟಿಂಗ್ ಮಾಡ್ತಾರೆ ಅಂತಂದರೆ ಸ್ಟ್ರೈಟವೇ ಪ್ರೆಸ್ ಮೀಟೇ, ಫಸ್ಟೇ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು. ಇವ್ರು ನಾನು ಇವತ್ತೇ ನಾನು ಪರಿಚಯ ಮಾಡ್ಕೊಳ್ತಿರೋದು. ಇವರು ಐ ಥಿಂಕ್ IMY ಅಮ್ಮಯ್ಯ ಅಮ್ಮಯ್ಯ ಅಂತ ಹೊಸ ಹುಡುಗಿ, ಅವ್ರ ಹಾಗೆ ಆ್ಯಕ್ಟ್ ಮಾಡ್ತಾರೆ. ಇವರೆಲ್ಲ ಒಂದು ಪಾತ್ರಗಳು ಮಾಡಿದ್ದಾರೆ ಮೋಸ್ಟ್ಲಿ. ಇನ್ನು ಇವಾಗ ನಾನು ಇವಾಗ ಪರಿಚಯ ಮಾಡ್ಕೊಳ್ತಾ ಹೋಗ್ತೀನಿ, ಅವರ ಏನೇನು ಪಾತ್ರಗಳು ಮಾಡ್ತಾರೆ ನೀವು. ಆ್ಯಂಡ್ ಫ್ಯಾನ್ ಮಾಡಲು ಓಕೆ, ಅಷ್ಟೇ ಬೇರೆ ಏನಿಲ್ಲ. ಇಲ್ಲಿ ನೋಡೋಣ, ನಿಮ್ಗೆ ಹೋಗ್ತಾ ಹೋಗ್ತಾ ಬೇರೆ ಏನು ಇನ್ನೊಂದು 6 ಗಂಟೆ ಸಹ ಆದರೆ ಇನ್ನೊಂದು ಅಷ್ಟು ಡೀಟೇಲ್ಸ್ ಹೇಳೋದು ನನಗೂ ಒಂದು ಅವಕಾಶ ಸಿಗುತ್ತೆ ಅಷ್ಟೇ. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ತುಂಬಾ ಜನ ಕನೆಕ್ಟ್ ಆಗ್ತಾ ಇದ್ದಾರೆ ಇವಾಗ. ಇವಾಗ ಸ್ವಲ್ಪ ನಾವು ಪ್ರೇಮ್ ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬಾ ಸುಲಭ ಇದೆ. ಈಗ ತುಂಬಾ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಯಾಕಂದರೆ ಈ ಸಿನಿಮಾ ಬಂದ್ಬಿಟ್ಟು ಪ್ರೇಮ್ ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕತೆ ಇದೆ. ಸೊ ಥ್ರೋಟ್ ಜನ ಟ್ರಾವೆಲ್ ಮಾಡ್ತಾರೆ ಜೊತೆಯಲ್ಲಿ ಇಡೀ ಸಿನಿಮಾ. ನಾವೇನು ವರ್ಜನ್ ಪ್ರೇಮ್ ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ದೋ, ಇದು ವಿತ್ ಪೀಪಲ್ ನಡೆಯುವಂಥ ಒಂದು ನೋ ಸಬ್ಜೆಕ್ಟ್. ಸೊ ನಾನು ಇಲ್ಲಿ ನಿಂತಿರೋರು, ಇಲ್ಲಿರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ. ಸೊ ಇಟ್ ಟ್ರಾವೆಲ್ಸ್ ವಿತ್ ಪೀಪಲ್. ಸೊ ಇಡೀ ಹಂಗಂದ್ರೆ ಇಡೀ ಕರ್ನಾಟಕ ಅಂತ ಇಡೀ ವರ್ಲ್ಡ್ ಆ ಪಿಕ್ಚರ್ಗೆ ಬಿಕಮ್ಸ್ ಅ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಷಿಂಗ್ ಸಿನಿಮಾ ತರ್ತೀವಿ ನಾವು. ಅದರಿಂದ ಎಲ್ಲರೂ ಅವಕಾಶ ಇದೆ ಸಿನಿಮಾದಲ್ಲಿ. ಬಟ್ ಅದನ್ನು ಇವಾಗಲೇ ಆಗಲೇ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ, ನಮ್ಮ ಫ್ಯಾಮಿಲಿನ ಹಾಕೊಳ್ಳಿ, ನಿಮ್ಮ ಫ್ಯಾಮಿಲಿನ ಹಾಕೊಳ್ಳಿ ಅಂತ. ಅದು ಹಂಗೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲರೂ ಮೆಸೇಜಸ್ಸು ಹಾಕೊಂಡು ಕೂತಿದ್ದೀವಿ, ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದರೆ ಒಂದೊಂದೇ ಫ್ಯಾಮಿಲಿ ಎಲ್ಲಿ ಯಾವ್ಯಾವ ಭಾಗದಲ್ಲಿ ಸೇರಿಸ್ಬೇಕು, ಯಾಕಂದ್ರೆ ಎಲ್ಲ ರೋಡ್ ಸೈಡ್ ಸೇರಿಸ್ಬೇಕು. ಆಮೇಲೆ ಅವ್ರು ಟ್ರೈನಿಂಗ್ ಕೊಡಬೇಕು, ಅದೊಂದು ದೊಡ್ಡ ಭಾಗ. ಹೇಳಿ ಏನು ಅಲ್ಲ ಪಕ್ಕದ ಸೈಡ್ ಗುಜು ಗುಜು ಅಂತ ಈಗಲೇ ಇದು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ. ನಾನು ಕೇಳಿದ್ದು ಆಪಲ್ 50 ತರ ಹೀರೋಯಿನ್ಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ ನೀವು ಪ್ರೇಮ ಲೋಕದಲ್ಲಿ ಎಷ್ಟು ಇನ್ವಾಲ್ವ್ ಸರ್. ಈಗ ಇದು ಸೂಪರ್ ಮಾಡೆಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ. ಸೊ ಇದು ನಿಮಗೆ ತುಂಬ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ, ಯಾಕಂದರೆ ಆ ಥರ ಹೀರೋಯಿನ್ಸ್ಗಳನ್ನ ತುಂಬ ಜನ ನಾವು ನೋಡಿರ್ತೀರ, ಇಂಟ್ರೊಡ್ಯೂಸ್ ಮಾಡಿದ್ದೀರ ನೀವು ಕೂಡ ಸಾಕಷ್ಟು, ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರ ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ನೀವು ಹತ್ರದಿಂದ ನೋಡಿರ್ತೀರ, ಆ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದು ಏನಂದರೆ ಸರ್, ಅಂದರೆ ಈ ಸ್ಟೋರಿ ನಿಮಗೆ ಎಷ್ಟು ಕನೆಕ್ಟ್ ಆಯಿತು, ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ? ಸಿನಿಮಾ ಇಂಡಸ್ಟ್ರಿ ಬರೋ ಹೀರೋಯಿನ್ಸ್ ನಾನೇ ಮೆಸೇಜ್ ಕೊಡ್ಲಿ? ಇಲ್ಲಿ ಇಲ್ಲ, ಇಲ್ಲಿ ಇನ್ನೂ ಶುರುವೇ ಆಗಿಲ್ಲ ನನಗೆ. ಇವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ, ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇನ್ನೂ ಪಾತ್ರಕ್ಕೆ ಹೇಳಿದ್ದಿಲ್ಲ ನಾನು, ನನ್ನ ತಕ್ಷಣ ನನಗೆ ಇವತ್ತು ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ. ಶೂಟಿಂಗ್ ಹಾಕೊಂಡು ಓಡ್ಬಂದ್ರೆ ಪ್ರೆಸ್ ಮೀಟ್ ಅಂದರು, ಇದೇ ಶುರುವೇ ಮಾಡಿದ್ದು ನನ್ನ ಕ್ಯಾರೆಕ್ಟರ್ ಎಂಟರ್ ಆಗಿಲ್ಲ ಅಂದರೆ. ಸಿ ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ, ಯಾವ ಪಾತ್ರ ಕೊಟ್ಟರು ನಾವು ಅದನ್ನು ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ. ಅದರಲ್ಲಿ ಈ ಥರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮನ್ನು ಅವ್ರ ಬಿಲ್ಲಿ ನಂಬಿಕೆ ನಂಬಿಕೆ ಈ ಪಾತ್ರ ನೀವೇ ಕರೆಕ್ಟ್ ಅಂತ. ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದೇ ಥರದಲ್ಲಿ ಅವ್ರು ಮಾತಾಡ್ತಾರೆ ಅವರು. ಅದು ಅವ್ರು ನಮ್ಮ ಮೇಲೆ ಇಟ್ಕೊಳ್ಳೋ ಪ್ರೀತಿ, ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದು ಕೆಲಸ. ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾಕೆ ಆಗುತ್ತೆ, ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬ ಮುಖ್ಯ ಆಗಿದೆ. ಅಂತರಲ್ಲಿ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಆ ಕೆಲಸ ನಾನು ಮಾಡ್ತೀನಿ. ನನ್ನದು ನಿಮಗೂ ಗೊತ್ತು, ನನ್ನ ಮಾತುಗಳು ಐ ಥಿಂಕ್ ಜನ ಇಷ್ಟಪಡ್ತಾರೆ ಸರ್. ಡ್ರಾಮಾ ಜೂನಿಯರ್ಸ್ ಕೂತ್ಕೊಂಡು ಮಾತಾಡೋದು, ವೇದಿಕೆಗಳು ಮಾತಾಡೋ ಒಂದು ಎರಡು ಮಾತುಗಳು ಒಳ್ಳೆ ಜನ ಬಂದ ಎಂಥ ಒಳ್ಳೆ ಮಾತು ಹೇಳಿದೆ ಅಂದರೆ ಬಹುಶಃ ಅದೆಲ್ಲ ಸೇರ್ಕೊಂಡು ನಿಮಗೆ ಈ ಪಾತ್ರ ಸಿಕ್ಕಿದೆ ನಿಮಗೆ. ರವಿ ಸರ, ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದಂಥ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತಡೆ,
ನಲವತ್ತೊಂಬತ್ತನೇ ವರ್ಷದ್ದು. ಅವರಿಲ್ಲ ಅನ್ನೋ ಆ ನೆನಪಲ್ಲೂ ಕೂಡ ಆ ನೋವಲ್ಲೂ ಕೂಡ ನಾವು ನೆನಪು ಮಾಡ್ಕೊಳ್ತಾನೆ ಇದ್ದೀವಿ. ನೀವಾಗಲೂ ಹೇಳ್ತಾ ಇರ್ತೀರಾ ಅಪ್ಪು ಅಪ್ಪನಿಗೆ ಎಡೆ ಹತ್ರ ಹಾಕ್ಕೊಳ್ತಾನೆ ಅಂತೇಳಿ. ಸೊ ನಿನ್ನೆ ಆ ಒಂದು ಅಪ್ಪಿಗೆಯ ದಿನ ಸ್ಫೂರ್ತಿಯಿಂದ ನಿಮಗೆ ಏನೆಲ್ಲ ನೆನ್ಕೊಳ್ಳುತ್ತೆ ಸರ್? ಫಸ್ಟ್ ಆಫ್ ಆಲ್, ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು. ನಾವು ವೆನ್ ಎನ್ ಇನ್ಸಿಡೆಂಟ್ ಇಸ್ ಫಿನಿಶ್ ಅಲ್ಲ, ನಾವು ವಿಷಯ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನನ ಅವರಲ್ಲಿಂದ ಒಳ್ಳೆತನ ರೂಢಿಸ್ಕೊಂಡು ಹೋಗೋದೆ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ಅಂತೇಳಿ. ನಾವು ಅದನ್ನು ಮೈನಸ್ ಹಾಕೋದು ಜಸ್ಟ್ ಕೀಪ್ ಯು ಲೈಫ್. ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದು ಹಾಕೋತಿವಲ್ಲ, ಅದೊಂದು ಪಾರ್ಟ್ ಮುಗಿತು ವಿಚಾರ. ನೀವು ನಾವು ಒಳ್ಳೆ ಟಾಪ್ ಉಂಟೆ ಕೊಟ್ಟಿವಿ, ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗ್ಬೇಕಾಗತ್ತಾ? ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ? ಅವ್ರು ಒಳ್ಳೆ ಥರ ನಮ್ಮೇನಾದ್ರು ಒಳ್ಳೆ ಥರ ಹೇಳ್ಕೊಡುತ್ತಾ? ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು. ಅವ್ರದ್ದು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್. ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು, ಕ್ಯಾರಿ ದ ಹಗ್ ಆಫ್ ಅಪ್ಪು ಅಷ್ಟೇ ಹೇಳೋದು. ಅಪ್ಪು ಸರ್ ಬ್ರ್ಯಾಂಡ್ ಈಗ ಅದಕ್ಕೆ ಪೂರಕವಾಗಿ ಈಗ ಟ್ರೆಂಡ್ ಏನಪ್ಪಾ ಅಂತಂದ್ರೆ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಢ ಆಗ್ತಾರೆ ಪೊಲಿಟಿಷಿಯನ್ಸ್. ಸೊ ಈ ಸಲ ಎಂ ಪಿ ಎಲೆಕ್ಷನ್ಸ್ಗೆ ರವಿ ಸರ್ ಏನಾದರೂ ಯಾರಿಗಾದರೂ ಕ್ಯಾಂಪೇನ್ಗೆ ಹೋಗ್ತಾರಾ ಅಂತಕ್ಕಂಥದ್ದು ಗೊತ್ತಿಲ್ಲಪ್ಪ. ನನ್ನ ಯೂಸಲ್ ಯಾರೂ ಕರೆಯೋದಿಲ್ಲ, ನನ್ನ ಜಾತಿ ಅಡ್ಡ ಬರ್ತಾವೆ ಗೊತ್ತಿಲ್ಲ ನನಗೆ. ಕರೆದ್ರೆ ನಾನು ಯಾರು ಸ್ನೇಹಿತರಿಗೆ ಇಲ್ಲ ಅಂತ ಹೇಳೋದಿಲ್ಲ, ಅಥವಾ ಏನಾದ್ರು ಬಂದರೆ ಹೋಗ್ತೀನಿ, ನನಗೇನಿಲ್ಲ ಅದರಲ್ಲಿ. ಐ ಡೋಂಟ್ ಹ್ಯಾವ್ ಎನಿ ರಿಸ್ಟ್ರಿಕ್ಷನ್. ಬಟ್ ನಾನು ಯಾವುದು ಪಾರ್ಟಿನಲ್ಲಿ ಇಂಥ ಪಾರ್ಟಿಗೆ ಅಂತ ರಿಸಿಸ್ಟ್ ಅಂತ ನಾನು ಆಗೋದಿಲ್ಲ. ಐ ಎಮ್ ಎವ್ರಿ ಕಾಮನ್ ಮ್ಯಾನ್, ಕಾಮನ್ ಪಾರ್ಟಿ ನನ್ನದೆಲ್ಲ ವ್ಯಕ್ತಿಗತವಾಗಿ ಸ್ನೇಹಿತರ ಅಷ್ಟೇ ಅಷ್ಟೇ. ಆ ಥರ ಹೋಗ ಐಡಿಯಾ ಇದೆಲ್ಲ ತುಂಬ ಕಡಿಮೆ ನೆಸೆಸಿಟಿ, ಇಟ್ ಡಿಪೆಂಡ್ಸ್ ಆನ್ ಅದರ್ ಥಿಂಗ್ಸ್ ಆಲ್ಸೋ. ಓಕೆ ಸರ್, ಥ್ಯಾಂಕ್ ಯು.